Hello, myself Mr. Parashuram from Parashuram Tutorials. Today we will focus on the grammar. The topic name is voices. See, there are two types of voices, namely active voice and passive voice. We will discuss in detail how we may change the active voice into passive voice. Even though dinada you know topically ನಾವು ವಾಯ್ಸ್ ವಾಯ್ಸನ್ನು ಪ್ಯಾಸಿವ್ ಗೆ ಹೇಗೆ ಚೇಂಜ್ ಮಾಡಬಹುದು ಅಂತಕ್ಕಂಥದನ್ನು ಚರ್ಚೆ ಮಾಡೋಣ ಬಿಫೋರ್ ಡಿಸ್ಕಸಿಂಗ್ ದಟ್ ಟಾಪಿಕ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ವಾಟ್ ಈಸ್ ಪ್ಯಾಸಿವ್ ವಾಯ್ಸ್ ಹಾಗಾದರೆ ಆಕ್ಟಿವ್ ವಾಯ್ಸ್ ಅಂದರೆ ಏನು ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅವುಗಳನ್ನು ವಾಕ್ಯಗಳಲ್ಲಿ ನಾವು ಹೇಗೆ ಪ್ರಯೋಗ ಮಾಡಬಹುದು ಅಂತಕ್ಕಂಥದನ್ನು ಆಗಿ ಇವತ್ತು ತಿಳ್ಕೊಳೋಣ ಹಾಗಾದರೆ ತಡೆಯೋಕೆ ಫಸ್ಟ್ ಈಗ ಆಕ್ಟಿವ್ ವಾಯ್ಸ್ ಅಂದರೆ ಏನು ತಿಳ್ಕೊಳೋಣ ಬನ್ನಿ ಟೂ ಕೈಂಡ್ಸ್ ಆಫ್ ವಾಯ್ಸಸ್ ಈಗ ನಾವು ಈ ಅಭ್ಯಾಸ ಮಾಡುವಂತಹ ಈ ದಿನದ ಗ್ರಾಮರ್ ಅಲ್ಲಿ ಈ ವಾಯ್ಸಸ್ ಆ ವಾಯ್ಸಸ್ ಅಲ್ಲಿ ಎರಡು ರೀತಿಯ ವಿಧೆಗಳಿದಾವೆ ಆ ಎರಡು ರೀತಿಯ ವಿಧಗಳು ಬಗೆಗಳು ಯಾವುವು ಅಂದರೆ ವಾಯ್ಸ್ ಮತ್ತು ಪ್ಯಾಸಿವಾಯ್ಸ್ ಮೊದಲನೇದು ಆಕ್ಟಿವಾಯ್ಸ್ ಅಂದ್ರೆ ಏನು ವೆನ್ ದ ಸಬ್ಜೆಕ್ಟ್ ಆರ್ ಡೂಯರ್ ಪರ್ಫಾರ್ಮ್ಸ್ ಆರ್ ಡಸ್ ದ ಆಕ್ಷನ್ ಈಸ್ ಟು ಬಿ ಇನ್ ದಕ್ಟಿವ್ ವಾಯ್ಸ್ ಈಗ ಸೆಂಟೆನ್ಸ್ ನಲ್ಲಿ ಕರ್ತೃಪದ ಇದೆಯಲ್ಲ ಆ ಕರ್ತೃಪದ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಯಾವ ವಾಕ್ಯವು ಸೂಚಿಸುತ್ತದೆಯೋ ಅಂತ ವಾಕ್ಯಗಳನ್ನು ನಾವು ವಾಯ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಸಬ್ಜೆಕ್ಟ್ ಆಕ್ಟಿವ್ ಆಗಿದೆ ಆಕ್ಷನ್ ಅನ್ನು ಮಾಡ್ತಾ ಇದೆ ಕ್ರಿಯೆಯನ್ನು ಮಾಡ್ತಾ ಇದೆ ಇಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು ಸಬ್ಜೆಕ್ಟ್ಗೆ ಹಿಯರ್ ವಿ ಹಾವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದ ಸಬ್ಜೆಕ್ಟ್ ಹೆನ್ಸ್ ದಟ್ ವಾಯ್ಸ್ ಈಸ್ ಕಾಲ್ಡ್ ಆಕ್ಟಿವ್ ವಾಯ್ಸ್ ಯಾವ ಒಂದು ವಾಕ್ಯಗಳಲ್ಲಿ ಕರ್ತೃ ಪದಗೆ ಮಹತ್ವವನ್ನ ಕೊಟ್ಟು ಹೇಳುವಂತಿರುತ್ತದೆಯೋ ಆ ಒಂದು ವಾಕ್ಯವನ್ನ ಆ ಒಂದು ವಾಯ್ಸನ್ನ ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡ್ರಿ ಶರಣು ಇಟ್ಸ್ ಬನಾನಾ ಬನಾನ ತಿಂದಿರೋರು ಯಾರು ಶರಣು ನೋಡ್ರಿ ಇವ್ರಿಗೆ ಮಹತ್ವವನ್ನ ಸಬ್ಜೆಕ್ಟ್ ಗೆ ಮಹತ್ವವನ್ನ ಕೊಟ್ಟಿರೋದ್ರಿಂದ ಈ ಒಂದು ಸೆಂಟೆನ್ಸ್ ಆಕ್ಟಿವ್ ಅಲ್ಲಿ ಇದೆ ಹಾಗಾಗಿನೇ ಇಲ್ಲಿ ಹೇಳ್ತಕ್ಕಂಥದ್ದು ವಿ ಹಾವ್ ಗಿವನ್ ಮಚ್ ಇಂಪಾರ್ಟೆನ್ಸ್ ಟು ದ ಸಬ್ಜೆಕ್ಟ್ ಹಿಯರ್ ಇನ್ ದಿಸ್ ಎಕ್ಸಾಂಪಲ್ ಸಚ್ ಎಕ್ಸಾಂಪಲ್ ಈಸ್ ಕಾಲ್ಡ್ ಆಕ್ಟಿವಾಯ್ಸ್ ಅದನ್ನೇ ನಾವು ಆಕ್ಟಿವಾಯ್ಸ್ ಅಂತ ಹೇಳಿ ಕರಿತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ಅಂದರೆ ಏನು ಅಂದರೆ ಗೆ ಮಹತ್ವವನ್ನು ಕೊಟ್ಟಿರತಕ್ಕಂಥದ್ದು ಅಲ್ಲಿ ಬೇರೆ ಯಾವುದು ನಮಗೆ ಬೇಕಾಗಿರಲ್ಲ ಆಕ್ಷನ್ ಯಾರು ಮಾಡಿದ್ದಾರೆ ಕ್ರಿಯೆಯನ್ನ ಯಾರು ಮಾಡಿದ್ದಾರೆ ಅಂತ ಒಂದು ಕ್ರಿಯೆಯನ್ನ ಇಂಥ ವ್ಯಕ್ತಿ ಮಾಡಿದ್ದಾರೆ ಅಂತ ಹೇಳುವಂತಹ ವಾಕ್ಯಗಳನ್ನ ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಪ್ಯಾಸಿವ್ ವಾಯ್ಸ್ ಏನು ಅದನ್ನು ನೋಡೋಣ ರೈಟ್ ವಾಟ್ ಈಸ್ ವಾಯ್ಸ್ ಪ್ಯಾಸಿವಾಯ್ಸ್ ವಾಯ್ಸ್ ಅಂದ್ರೆ ಏನು ವೆನ್ ದ ಆಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ಫ್ರಮ್ ಸಮ್ ಒನ್ ಆರ್ ಸಮಥಿಂಗ್ ಈಸ್ ಇಟ್ ಟು ಬಿ ಇನ್ ದ ವಾಯ್ಸ್ ನೋಡ್ರಿ ಇಲ್ಲಿ ಆಬ್ಜೆಕ್ಟ್ ಕೆಲಸನ ಮಾಡೋದಿಲ್ಲ ಕೆಲಸನ ತಗೊಳುತ್ತೆ ಬೇರೆಯವ್ರ ಕಡೆಯಿಂದ ಸುಮ್ಮನೆ ಈಗ ಎಕ್ಸಾಂಪಲ್ ನಾನು ಆಕ್ಟಿವಾಯ್ಸು ನೀವು ಪ್ಯಾಸಿವ್ ಯಾಕೆ ನಾನು ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ನೀವು ರಿಸೀವ್ ಮಾಡ್ತಿದ್ದೀರಾ ಹಾಗೇನೆ ಇಲ್ಲಿ ಈ ಮಾತನ್ನ ಹೇಳುವ ಕ್ರಿಯೆಯನ್ನ ಯಾರಿಂದ ಯಾರಿಂದಲೋ ಗೊತ್ತಿಲ್ಲ ಯಾರ ಕಡೆಯಿಂದನೋ ಯಾರಿಂದನೋ ಒಬ್ಬರ ಕಡೆಯಿಂದ ತಗೊಳುತ್ತೆ ಅಂತ ಒಂದು ಪ್ರಯೋಗಗಳನ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಕರಿತೀವಿ ನೋಡ್ರಿ ಇಲ್ಲಿ ಉದಾಹರಣೆ ಬನಾನಾ ಈಸ್ ಈಟನ್ ಬೈ ಶರಣು ಇಲ್ಲಿ ಬಾಳೆಹಣ್ಣನ್ನ ತಿನ್ನಲಾಗಿದೆ ಕ್ರಿಯೆಗೆ ಇಲ್ಲಿ ಮಹತ್ವವನ್ನು ಕೊಟ್ಟಿರತಕ್ಕಂಥದ್ದು ಯಾರಿಂದ ಬೇಕಾಗಿಲ್ಲ ನಮ್ಗಲ್ಲಿ ಯಾವಾಗ ನಾವು ಕ್ರಿಯೆಗೆ ಮಹತ್ವವನ್ನು ಕೊಡ್ತೀವೋ ವೆನ್ ವಿ ಹಾವ್ ಫೋಕಸ್ಡ್ ಆನ್ ಸಚ್ ವಾಯ್ಸ್ ಈಸ್ ಕಾಲ್ಡ್ ವಾಯ್ಸ್ ಅಂತ ಒಂದು ವಾಯ್ಸ್ನ ನಾವು ವಾಯ್ಸ್ ಅಂತ ಹೇಳಿ ಕರಿತೀವಿ ನಾವು ವಿ ಹಾವ್ ಲರ್ನ್ ಟ್ ವಾಟ್ ಈಸ್ ವಾಯ್ಸ್ ಅಂಡ್ ವಾಟ್ ಈಸ್ ವಾಯ್ಸ್ ವಿ ಹೌ್ ಟು ಲರ್ನ್ ದ ರೂಲ್ಸ್ ಆಫ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವಾಯ್ಸ್ ಈಗ ನಮಗೆ ಗೊತ್ತಾಗಿದೆ ಆಕ್ಟಿವ್ ವಾಯ್ಸ್ ಅಂದರೆ ಏನು ಗೊತ್ತಾಯ್ತು ಪ್ಯಾಸಿವಾಯ್ಸ್ ಅಂದ್ರೆ ಏನು ಗೊತ್ತಾಯ್ತು ಆದರೆ ನಿಯಮಗಳು ಅವುಗಳನ್ನು ಹೇಗೆ ಚೇಂಜ್ ಮಾಡ್ತಕ್ಕಂಥದ್ದು ಹೌ ವಿ ಮೇ ಚೇಂಜ್ ದ ಆಕ್ಟಿವ್ ವಾಯ್ಸ್ ಇನ್ ಟು ಪ್ಯಾಸಿವಾಯ್ಸ್ ವಿ ಹೌ ಟು ಲರ್ನ್ ದ ರೂಲ್ಸ್ ದ ಪ್ರಿನ್ಸಿಪಲ್ಸ್ ಲೆಟ್ ಅಸ್ ನೋ ದೋಸ್ ಈಗ ಅವುಗಳನ್ನು ತಿಳ್ಕೊಳೋಣ ಸಿ ದೀಸ್ ಆರ್ ದ ರೂಲ್ಸ್

ನೋಡ್ರಿ ಇಲ್ಲಿ ಈಗ ನಾನು ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ದಿಸ್ ಇಸ್ ಕಾಲ್ಡ್ ಸಬ್ಜೆಕ್ಟ್ ದಿಸ್ ಇಸ್ ವರ್ಬ್ ಇದು ಆಬ್ಜೆಕ್ಟ್ ಮೊದಲನೇದೇನು ದ ಆಬ್ಜೆಕ್ಟ್ ಆಫ್ ದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ಸಬ್ಜೆಕ್ಟ್ ಇನ್ ದ ಪ್ಯಾಸಿವಾಯ್ಸ್ ನೋಡ್ರಿ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ನ ಆಬ್ಜೆಕ್ಟ್ ಏನಾಗುತ್ತೆ ಪ್ಯಾಸಿವ್ ವಾಯ್ಸ್ ನ ಸಬ್ಜೆಕ್ಟ್ ಆಗುತ್ತೆ ಸೊ ವಿ ಹ್ಯಾವ್ ಚೇಂಜ್ಡ್ ದ ಆಬ್ಜೆಕ್ಟ್ ಆಸ್ ದ ಸಬ್ಜೆಕ್ಟ್ ಇನ್ ದ ವಾಯ್ಸ್ ಇದು ಮೊದಲನೇ ನಿಯಮ ನೋಡ್ರಿ ಈ ಆಬ್ಜೆಕ್ಟ್ ಇದೆಯಲ್ಲ ಯಾವ್ದ್ರಲ್ಲಿ ಇರುವಂತಹ ಒಂದು ವಾಯ್ಸ್ ಗೆ ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಅನ್ನ ಮಾಡ್ಕೊಂತೀವಿ ಇದು ಮೊದಲನೇದ ರೂಲ್ಸ್ ಅನ್ನ ನಾವು ಮಾಡಿದ್ವಿ ಈಗ ಎರಡನೇದು ಟೇಕ್ ದ ಕರೆಕ್ಟ್ ಫಾರ್ಮ್ ಆಫ್ ಟು ಬಿ ಈಗ ಟು ಬಿ ಫಾರ್ಮ್ಸ್ ಇರ್ತಕ್ಕಂಥದ್ದು ಐದು ಈಸ ಅವುಗಳಲ್ಲಿ ನಿಖರವಾಗಿ ಬೇಕಾಗಿರುವಂತಹ ಹೆಲ್ಪಿಂಗ್ ವರ್ಬನ ನಾವು ತಗೋಬೇಕು ಈಗ ಸೆಂಟೆನ್ಸ್ ನೋಡಿದ್ರೆ ಲಲಿತಾ ಗಿವ್ಸ್ ದ ಬುಕ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ವೆನ್ ವಿ ಹಾವ್ ಚೇಂಜ್ ದ ಆಬ್ಜೆಕ್ಟ್ ಆಸ್ ಸಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅನ್ನ ಒಂದು ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನ ಸಬ್ಜೆಕ್ಟ್ ಮಾಡಿದಾಗ ಇದು ಸಿಂಗ್ಯುಲರ್ ಇದೆ ಮತ್ತು ಇದು ಪ್ರಸೆಂಟೆನ್ಸ್ ಅಲ್ಲಿ ಸಿಂಪಲ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಮತ್ತೆ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ನಮಗೆ ಅದು ಬೇಕಾಗಿರುವಂತಹ ಒಂದು ಹೆಲ್ಪಿಂಗ್ ವರ್ಬು ಈಸ್ ಈಗ ನಾವು ಆ ಒಂದು ಎರಡನೇ ನಿಯಮವನ್ನ ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ ನೆಕ್ಸ್ಟ್ ಮೂರನೇ ನೋಡಿ ಚೇಂಜ್ ದ ಮೇನ್ ವರ್ಬ್ ಇನ್ ಟು ಪಿ ಪಿ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವಿ ತ್ರೀ ಫಾರ್ಮ್ಗೆ ಚೇಂಜ್ ಮಾಡಬೇಕು ನೋಡ್ರಿ ಗಿವ್ ರೂಟ್ ವರ್ಬ್ ಮೇನ್ ವರ್ಬ್ ಅದ ಆಮೇಲೆ ಗೇವ್ ಅದು ಪಾಸ್ಟ್ ಟೆನ್ಸ್ ಗಿವನ್ ತ್ರೀ ಫಾರಂ ನಾವು ನಿಯಮದ ಪ್ರಕಾರ ಈ ಒಂದು ಮೇನ್ ಬದಲಾಯಿಸಿದ್ದೇವೆ ಅದು ಆದ ಮೇಲೆ ಯೂಸ್ ದ ಪ್ರಿಪೋಸಿಷನ್ ಬೈ ನಾಲ್ಕನೇದು ನಿಯಮ ಬೈ ಪ್ರಿಪೋಸಿಷನ್ ಯೂಸ್ ಮಾಡಬೇಕು ಆಮೇಲೆ ದ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್ ನೋಡಿ ಲಲಿತಾ ಅಂತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಆಗಿದೆ ಹೌದು ತಾನೆ ಅದನ್ನ ನಾವು ವಾಯ್ಸ್ಗೆ ಲಲಿತಾ ಆ ಒಂದು ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಬೇಕು ಎಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದು ರೂಲ್ ಈಗ ನಾವು ಯಾವ ಯಾವ ಸಂದರ್ಭಗಳಲ್ಲಿ ಈ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಂತಕ್ಕಂಥದ್ದನ್ನ ಈಗ ಒನ್ ಬೈ ಒನ್ ಹೋಗೋಣ ದೇರ್ ಆರ್ ಟೋಟಲಿ ಸೆವೆನ್ ಕೇಸಸ್ ಆರ್ ದೇರ್ ಟು ಚೇಂಜ್ ದ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಕ್ಕೆ ಏಳು ಕೇಸಸ್ ಇದಾವೆ ಏಳು ಸಂದರ್ಭಗಳಲ್ಲಿ ಬದಲಾವಣೆಯನ್ನ ಮಾಡಬೇಕು ಆ ಏಳು ಸಂದರ್ಭಗಳನ್ನ ಈಗ ಕಳಿಯೋಣ ಒಂದೊಂದಾಗಿ ಮೊದಲನೆಯ ಸಂದರ್ಭದಲ್ಲಿ ಹೇಗೆ ಆಕ್ಟಿವ್ ವೈಸ್ ಅನ್ನ ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕು ಹಾಗೇನೆ ಮಾಡ್ಕಂತನ ಆ ಏಳು ಕೇಸಸ್ಗಳನ್ನ ಕಲಿಯೋಣ ಬನ್ನಿ ಈಗ ಒಂದೊಂದಾಗಿ ಈಗ ಕೇಸ್ ನಂಬರ್ ಒಂದು ಮೊದಲನೆಯ ಸಂದರ್ಭದಲ್ಲಿ ವೆನ್ ದ ಸೆಂಟೆನ್ಸ್ ಈಸ್ ಸಿಂಪಲ್ ಪ್ರೆಸೆಂಟೆನ್ಸ್

ಅಂಡ್ ಆಬ್ಜೆಕ್ಟ್ ನಾವು ಯಾವಾಗ್ಲೂ ಸಹ ವಾಕ್ಯವನ್ನ ಮೂರು ಭಾಗಗಳಾಗಿ ಮಾಡಬೇಕು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ಗೆ ಚೇಂಜ್ ಮಾಡಬೇಕಾದ್ರೆ ಅದು ನಾವು ಭಾಗ ಮಾಡಿದ ಆದ್ಮೇಲೆ ನಾವು ಈಗ ನಿಯಮಗಳನ್ನ ರೂಲ್ಸ್ ಗಳನ್ನ ಏನ್ ಕಲ್ತಿದ್ವೋ ಅವುಗಳನ್ನ ಇಲ್ಲಿ ಅಪ್ಲೈ ಮಾಡಬೇಕು ಏನು ಈಗ ನೋಡಿ ದ ಕಾರ್ ದಿಸ್ ಇಸ್ ದ ಆಬ್ಜೆಕ್ಟ್ ದಿಸ್ ಆಬ್ಜೆಕ್ಟ್ ಬಿಕಮ್ಸ್ ದ ಸಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗಿದೆ ಈಗ ನೋಡ್ರಿ ಇದು ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಎರಡನೇ ನಿಯಮ ಹೆಲ್ಪಿಂಗ್ ವರ್ಬ್ ಅಂದ್ರೆ ಟು ಬಿ ಫಾರ್ಮ್ ಅನ್ನ ತಗೋಬೇಕು ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಮತ್ತೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಟು ಬಿ ಫಾರ್ಮ್ ಅನ್ನ ಈಜನ ಹಾಕೊಂಡ್ವಿ ಮತ್ತೆ ಮೂರನೇ ರೂಲ್ಸ್ ಇದನ್ನ ಮೇನ್ ವರ್ಬ್ ಅನ್ನ ನಾವು ವಿ ತ್ರೀ ಫಾರಮೇ ಚೇಂಜ್ ಮಾಡಬೇಕು ನೋಡ್ರಿ ಬ್ರಿಂಗ್ ಬ್ರಾಟ್ ಬ್ರಾಡ್ ಇದು ವಿ ತ್ರೀ ಫಾರ್ಮ್ ಅನ್ನು ಯೂಸ್ ಮಾಡಿದೀವಿ ಆಮೇಲೆ ಪ್ರಿಪೋಸಿಷನ್ ಅನ್ನ ಹಾಕೊಂಡ್ವಿ ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಯ್ತು ಇದು ಪ್ಯಾಸಿ ವಾಯ್ಸ್ ದ ಆಬ್ಜೆಕ್ಟ್ ಈಸ್ ಬಿಕಮ್ ದ ಸಬ್ಜೆಕ್ಟ್ ಅಂಡ್ ವಿ ಹಾವ್ ಯೂಸ್ಡ್ ದ ಟು ಬಿ ಫಾರ್ಮ್ ದ ಮೇನ್ ವರ್ಬ್ ಈಸ್ ಚೇಂಜ್ ಇನ್ ಟು ವಿ ತ್ರೀ ಅಂಡ್ ವಿ ಹಾವ್ ಯೂಸ್ಡ್ ದ ಪ್ರಿಪೋಸಿಷನ್ ಬೈ ದೆನ್ ದ ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್ ಈ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಇದ್ದಾಗ ಚೇಂಜ್ ಮಾಡಬೇಕು ಆಮೇಲೆ ಇನ್ನೊಂದು ಸೆಂಟೆನ್ಸ್ ನೋಡ್ರಿ ಇದು ಚಂದೂಶ್ರೀ ಸ್ಕೋರ್ಡ್ ದ ಹೈಯೆಸ್ಟ್ ಮಾರ್ಕ್ಸ್ ಇದು ಟೆನ್ಸ್ ಸಿಂಪಲ್ ಪಾಸ್ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ನಾನು ಹೇಟಿಂಗ್ ಕೊಟ್ಟರೆ ನೋಡ್ರಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಥವಾ ಸಿಂಪಲ್ ಟೆನ್ಸ್ ಇದ್ದಾಗ ನಾವು ಆಕ್ಟಿವ್ ವಾಯ್ಸನ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತಕ್ಕಂಥದ್ದು ಹೇಳ್ತಾ ಇರೋದು ಈಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಈ ತರ ಮಾಡ್ತಕ್ಕಂಥದ್ದು ಅದೇ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಹೇಗೆ ಮಾಡೋದು ರೂಲ್ಸ್ ಮಾತ್ರ ಸೇಮ್ ರೂಲ್ಸ್ ಈಗ ಈ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಳ ಮಾಡ್ಕೊಂಡಿದೀವಿ ದ ಹೈಯೆಸ್ಟ್ ಮಾರ್ಕ್ಸ್ ಈ ಹೈಯೆಸ್ಟ್ ಮಾರ್ಕ್ಸ್ ಅಕ್ಕಂತ ಒಂದು ಸಬ್ಜೆಕ್ಟ್ ಅನ್ನ ನೋಡ್ರಿ ಇದು ಸಿಂಗ್ಯುಲರ್ ಪ್ಲೂರಲ್ ಇದು ಪ್ಲೂರಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಬಹುವಚನ ಹಾಗಾಗಿ ನಮಗೆ ಬೇಕಾಗಿರುವಂತಹ ಟುಬಿ ಫಾರ್ಮ್ ಅನ್ನ ಓರ್ ಹಾಕೊಂಡಿದೀವಿ ಯಾಕೆ ಅಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಇರುವಂತಹ ಒಂದು ವರ್ಬ್ ಇದೆಯಲ್ಲ ಅದು ಟೆನ್ಸ್ ಅಲ್ಲಿ ಇರೋದ್ರಿಂದ ಟೆನ್ಸ್ ಗೆ ಬೇಕಾಗಿರುವಂತಹ ಒಂದು ಯಾಕಪ್ಪ ಅಂದ್ರೆ ಇದು ಸಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ ಆಮೇಲೆ ಇದರ ಒಂದು ಮೇನ್ ವರ್ಬ್ ಫಾರ್ಮ್ ಗೆ ಮಾಡಬೇಕು ನೋಡ್ರಿ ಸ್ಕೋರ್ ವಿ ಒನ್ ಸ್ಕೋರ್ಡ್ ವಿ ಟೂ ಸ್ಕೋರ್ಡ್ ವಿ ತ್ರೀ ಮಾಡಿದೀವಿ ಪ್ರಿಪೋಸಿಷನ್ ಬೈ ಅನ್ನ ಯೂಸ್ ಮಾಡಿದೀವಿ ಹಾಗೇನೆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಮಾಡಿದೀವಿ ಸಿ ದಿಸ್ ಇಸ್ ದ ಫಸ್ಟ್ ಕೇಸ್ ಟು ಚೇಂಜ್ ದ ಆಕ್ಟಿವಾಯ್ಸ್ ಇಂಟು ಪ್ಯಾಸಿವಾಯ್ಸ್ ಈಗ ಆಕ್ಟಿವಾಯ್ಸ್ ಇಂದ ಗೆ ಮೊದಲನೆಯೇ ಒಂದು ಕೇಸಲ್ಲಿ ಸಿಂಪಲ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಅವುಗಳನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಂಡಿವಿ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡೋಣ ರೈಟ್ ಐ ಟು ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಲುಕ್ ಅಟ್ ದಿಸ್ ಎಕ್ಸಾಂಪಲ್ ಬಿಂದು ಇನ್ವೆಂಟೆಡ್ ಎ ನ್ಯೂ ಮಷಿನ್ ರೈಟ್ ಅಗೇನ್ ವಿ ಹಾವ್ ಡಿವೈಡೆಡ್ ದ ಸೆಂಟೆನ್ಸ್ ಇಂಟು ತ್ರೀ ಪಾರ್ಟ್ಸ್ ಮತ್ತೆ ಇದು ಮೂರು ಭಾಗಗಳನ್ನಾಗಿ ಮಾಡಿದೀವಿ ಬಿಂದು ಅನ್ನೋದು ಸಬ್ಜೆಕ್ಟ್ ಇನ್ವೆಂಟೆಡ್ ಅಂತಕ್ಕಂಥದ್ದು ವರ್ಬ್ ಎ ನ್ಯೂ ಮಷಿನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಈಗ ಆ ರೂಲ್ಸ್ ಅಪ್ಲೈ ಮಾಡೋಣ ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್ ಇನ್ ದ ಪ್ಯಾಸಿವಾಯ್ಸ್ ಎ ನ್ಯೂ ಮಷಿನ್ ಇದು ಸಿಂಗ್ಯುಲರ್ ಆಫ್ಟರ್ ಚೇಂಜಿಂಗ್ ದ ಆಬ್ಜೆಕ್ಟ್ ಆಸ್ ಅ ಸಬ್ಜೆಕ್ಟ್ ಇನ್ ದ ಪ್ಯಾಸಿವಾಯ್ಸ್ ದಿಸ್ ಈಸ್ ದ ಸಬ್ಜೆಕ್ಟ್ ಈಸ್ ಅ ಸಿಂಗ್ಯುಲರ್ ಈಗ ಇಲ್ಲಿ ಸಿಂಗ್ಯುಲರ್ ಆಗಿದೆ ಮತ್ತೆ ಈ ಒಂದು ಸೆಂಟೆನ್ಸ್ ಇರ್ತಕ್ಕಂಥದ್ದು ಸಿಂಪಲ್ ಪಾಸ್ಟೆನ್ಸ್ ಟೆನ್ಸ್ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಇದಕ್ಕೆ ಬೇಕಾಗಿರುವಂತಹ ಒಂದು ಹೆಲ್ಪಿಂಗ್ ಆಮೇಲೆ ಇನ್ವೆಂಟೆಡ್ ಇದನ್ನ ವಿ ತ್ರೀ ಗೆ ಇನ್ವೆಂಟ್ ಇನ್ವೆಂಟೆಡ್ ಇನ್ವೆಂಟೆಡ್ ಫಾರ್ಮ್ ಗೆ ಚೇಂಜ್ ಮಾಡಿದೀವಿ ಪ್ರಿಪೋಸಿಷನ್ ಬೈ ಹಾಕೊಂಡಿದೀವಿ ಆಮೇಲೆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಮಾಡಿದೀವಿ ನೆಕ್ಸ್ಟ್ ಎರಡನೇ ಒಂದು ಉದಾಹರಣೆ ಅಲಂಕಾರ ಹಂಡ್ರೆಡ್ ಬನಾನಾಸ್ ನೋಡ್ರಿ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಇದು ಸಿಂಪಲ್ ಪಾಸ್ಟೆನ್ಸ್ ಇದು ಸಿಂಪಲ್ ಪ್ರಸೆಂಟೆನ್ಸ್ ಮತ್ತೆ ರೂಲ್ಸ್ ಹಂಡ್ರೆಡ್ ಬನಾನಾಸ್ ಈಗ ಈ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದ್ವಿ ಹಂಡ್ರೆಡ್ ಸಬ್ಜೆಕ್ಟ್ ಅನ್ನ ನೋಡ್ರಿ ಹಂಡ್ರೆಡ್ ಬನಾನಾಸ್ ಅಂತಕ್ಕಂಥದ್ದು ಮತ್ತೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಇದೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರ್ ಯಾಕಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರೋದ್ರಿಂದ ಆರ್ ಅನ್ನ ನಾವು ಯೂಸ್ ಮಾಡಬೇಕು ಆಮೇಲೆ ಇದರ ಒಂದು ಫಾರಮು ಈಟನ್ ಈಟ್ ಈಟನ್ ಯೂಸ್ ಮಾಡಿದೀವಿ ಪ್ರಿಪೋಸಿಷನ್ ಬೈ ಆಮೇಲೆ ಆಬ್ಜೆಕ್ಟ್ ಮಾಡಿದೀವಿ ಇದು ಪ್ಯಾಸಿ ಇದ್ರದು ಅಲಂಕಾರ್ ಅಲಂಕರ್ ಹಂಡ್ರೆಡ್ ಬನಾನಾಸ್ ಬನಾನಾಸ್ ಹಂಡ್ರೆಡ್ ಆರ್ ಏಟನ್ ಬೈ ಅಲಂಕಾರ್ ದಿಸ್ ಇಸ್ ದ ಫಸ್ಟ್ ಕೇಸ್ ಟು ಚೇಂಜ್ ದ ಇನ್ ಟು ಪ್ಯಾಸಿ ವಾಯ್ಸ್ ಈಗ ಎರಡನೇ ಕೇಸ್ ಅಲ್ಲಿ ಹೇಗೆ ಚೇಂಜ್ ಮಾಡೋದು ಆಕ್ಟಿವ್ ವಾಯ್ಸ್ ಪ್ಯಾಸಿವಾಯ್ಸ್ ಅನ್ನ ತಿಳ್ಕೊಳೋಣ ಸಿ ದಿಸ್ ಇಸ್ ಕೇಸ್ ನಂಬರ್ ಸೆಕೆಂಡ್ ಇಫ್ ದ ಸೆಂಟೆನ್ಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಆರ್ ಪಾಸ್ಟ್ ಕಂಟಿನ್ಯೂಯಸ್ ಈಗ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಯಸ್ ಆಗಿದ್ದರೆ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಆಗಿದ್ದರೆ ಅದನ್ನು ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡಬೇಕು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಅಂತ ಹೇಳಿ ನೋಡ್ರಿ ಈಸ್ ಆಮ್ ಆರ್ ಇದ್ದು ವರ್ಬ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇತ್ತು ಪ್ರೆಸೆಂಟೆನ್ಸ್ ವಾಸ್ ವರ್ ಇದ್ದು ಅದು ವರ್ಬ್ ಕಂಟಿನ್ಯೂ ಇತ್ತು ಅದು ಪಾಸ್ಟ್ ಕಂಟಿನ್ಯೂಯಸ್ ರೈಟ್ ಈಗ ನಮಗೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಅನ್ನ ಕೊಟ್ಟಾಗ ಹೇಗೆ ಮಾಡಬೇಕು ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡ್ರಿ ರಾಮಚಂದ್ರ ಈಸ್ ರೀಡಿಂಗ್ ಎ ನಾವೆಲ್ ಇಲ್ಲಿ ಈಸ್ ರೀಡಿಂಗ್ ಪ್ರೆಸೆಂಟ್ ಇದನ್ನ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಆ ಹೆಲ್ಪಿಂಗ್ ವರ್ಬ್ ನಮಗೆ ಆ ಟೆನ್ಸ್ ಅನ್ನ ತಿಳ್ಕೊಳೋದಕ್ಕೆ ಬಹಳಷ್ಟು ಕಾಲವನ್ನ ತಿಳ್ಕೊಳೋದಕ್ಕೆ ಎಲ್ಪ್ ಮಾಡುತ್ತೆ ಇದು ಪ್ರೆಸೆಂಟ್ ಅಲ್ಲಿ ಉಪಯೋಗಿಸ್ತಕ್ಕಂಥದ್ದು ಇದು ಕಂಟಿನ್ಯೂ ಇರ್ತಕ್ಕಂಥದ್ದು ರಾಮಚಂದ್ರಸ್ ಅಲ್ಲಿ ನಾವೆಲ್ಲನ್ನ ಓದ್ತಾ ಇದ್ದಾನೆ ನೋಡ್ರಿ ಕ್ರಿಯೆ ನಡೀತಾ ಇದೆ ಅಂತದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳಿ ಕರಿತೀವಿ ದ ಸೆಂಟೆನ್ಸ್ ಇಂಟು ತ್ರೀ ಪಾರ್ಟ್ಸ್ ಮೊದಲು ಹೇಗೆ ಡಿವೈಡ್ ಮಾಡಿದ್ರು ಅದನ್ನೇ ಮಾಡೋಣ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ರೂಲ್ಸ್ ಗಳು ಮಾತ್ರ ಎಲ್ಲೂ ಚೇಂಜ್ ಆಗಲ್ಲ ಎಸ್ ವಿ ಹಾವ್ ಟು ಅಪ್ಲೈ ದ ಸೇಮ್ ಓಲ್ಡ್ ರೂಲ್ಸ್ ಈಗ ಆಬ್ಜೆಕ್ಟ್ ಬಿಕಮ್ಸ್ ದ ಸಬ್ಜೆಕ್ಟ್ ಎ ನಾವೆಲ್ ಲುಕ್ ಅಡ್ ದ ಸಬ್ಜೆಕ್ಟ್ ಈಗ ಸಬ್ಜೆಕ್ಟ್ ನೋಡ್ರಿ ದಿಸ್ ಇಸ್ ಸಿಂಗ್ಯುಲರ್ ಅಂಡ್ ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇರೋದ್ರಿಂದ ನಮಗೆ ಬೇಕಾಗಿರುವಂತಹ ಒಂದು ಟು ಬಿ ಫಾರ್ಮ್ ಅನ್ನ ಯೂಸ್ ಮಾಡಿದಿವಿ ಅದು ಸಿಂಗ್ಯುಲರ್ ಬೀಯಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಅನ್ನ ತೋರಿಸತಕ್ಕಂಥದ್ದು ಇಲ್ಲಿ ನಾವು ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಈ ಬೀಯಿಂಗ್ ಅಂತಕ್ಕಂಥದನ್ನ ಯೂಸ್ ಮಾಡಬೇಕು ಆಮೇಲೆ ಮೈನ್ ವರ್ಬ್ ಇದೆಯಲ್ಲ ಆ ಮೈನ್ ವರ್ಬ್ನ ವರ್ಬ್ ರೆಡ್ ರೆಡ್ ವಿರ್ಡ್ ರೆಡ್ ವಿ ಟು ದಿಸ್ ವರ್ಡ್ ರೆಡ್ ಪ್ರಿಪೋಸಿಷನ್ ಬೈ ಈಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಯ್ತು ರಾಮಚಂದ್ರ ದಿಸ್ ಇಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದಿಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಆಕ್ಟಿವ್ ವಾಯ್ಸ್ ನ ಪ್ಯಾಸಿ ವಾಸ್ಗೆ ಚೇಂಜ್ ಮಾಡಿದಾಗ ಈಗ ಆಗುತ್ತೆ ಮತ್ತೊಂದು ಉದಾಹರಣೆಗೆ ಬನ್ನಿ ವಾಶಿಂಗ್ ದ ಕ್ಲಾತ್ಸ್ ಇದು 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 ಪಾಸ್ಟ್ ಪಾಸ್ಟ್ ರೈಟ್ ಸಹ ಮಾಡಿದೀವಿ ದಾಕ್ಷಾಣಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ವಾಸ್ ವಾಶಿಂಗ್ ಅಂತಕ್ಕಂಥದ್ದು ವರ್ಬ್ ದ ಕ್ಲಾತ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಈಗ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡ್ಕೊಳ ದ ಕ್ಲಾತ್ಸ್ ಮತ್ತೆ ನೋಡಿ ಇಲ್ಲಿ ಒಂದ್ ಸ್ವಲ್ಪ ನಿಲ್ಬೇಕು ನಿಂತ್ಕೊಂಡು ನೋಡಬೇಕಿದ್ರು ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಹೌದು ಇದು ಕ್ಲಾಸ್ ಅಂತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚಾಗಿರತಕ್ಕಂಥದ್ದು ಮತ್ತು ಇದು ಪಾಸ್ಟ್ ಕಂಟಿನ್ಯೂಸ್ ಇದನ್ನೇ ನಾವು ಇಲ್ಲಿ ಯೂಸ್ ಮಾಡಕ್ಕೆ ಬರಲ್ಲ ದಾಕ್ಷಾಯಿಣಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಇತ್ತು ಹಾಗಾಗಿ ಯೂಸ್ ಮಾಡಿದೀವಿ ಈಗ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದಾಗ ಇದು ಪ್ಲೂರಲ್ ಆಗಿದೆ ಬಹಳಷ್ಟು ಇದಾವೆ ಹಾಗಾಗಿ ಅದೇ ವರ್ಬನ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಇನ್ಸ್ಟೆಡ್ ಆಫ್ ದಟ್ ಆರ್ ಯೂಸಿಂಗ್ ವರ್ ಈಗ ಇದರ ಬದಲಾಗಿ ವರ್ ಯೂಸ್ ಮಾಡಿದೀವಿ ಯಾಕಪ್ಪ ಅಂದ್ರೆ ಹೆಚ್ಚು ಇರೋದ್ರಿಂದ ಮತ್ತೆ ಇದು ಕಂಟಿನ್ಯೂ ಆಗುವಂತಹ ಒಂದು ಕಂಟಿನ್ಯೂಸ್ ಇರುವಂತಹ ಒಂದು ಸೆಂಟೆನ್ಸ್ ಆಗಿರೋದ್ರಿಂದ ಬೀಂಗ್ ಅನ್ನ ಹಚ್ಚಿದೀವಿ ಮತ್ತೆ ಈಗ ವರ್ಬ್ನ್ ವರ್ಬ್ ಅನ್ನ ವಿ ಗೆ ಚೇಂಜ್ ಮಾಡಿದೀವಿ ವಾಶ್ ವಾಶ್ಡ್ ವಾಶ್ಡ್ ಪ್ರಿಪೋಸಿಷನ್ ಬೈ ಹಚ್ಚಿದೀವಿ ಮತ್ತೆ ದಾಕ್ಷಾಯಿಣಿ ದಿಸ್ ಈಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ನ ಒಂದು ಆಕ್ಟಿವ್ ವಾಯ್ಸ್ ಇದೆಯಲ್ಲ ಅದರ ಒಂದು ಪ್ಯಾಸಿವ್ ವಾಯ್ಸ್ ಇದು ಇದು ಎರಡನೇ ಕೇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದ್ದಾಗ ಪಾಸ್ಟ್ ಕಂಟಿನ್ಯೂಸ್ ಆಗಿದ್ದಾಗ ನಾವು ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ ಹೇಗೆ ಚೇಂಜ್ ಮಾಡಬೇಕು ಪುನಃ ಒಂದು ಎರಡು ಉದಾಹರಣೆಯನ್ನ ಕೊಡ್ತೀನಿ ನೋಡೋಣ ಓಕೆ ಬನ್ನಿ ಈಗ ಮತ್ತೊಂದು ಉದಾಹರಣೆಗೆ ತಿಲಕ್ ಅಂಡ್ ಹಿಸ್ ಫ್ರೆಂಡ್ಸ್ ವರ್ ರನ್ನಿಂಗ್ ಹಂಡ್ರೆಡ್ ಮೀಟರ್ಸ್ इज ಇನ್ ಟು ತ್ರೀ रनिंग ದಿಸ್ द ಕಾಲ್ಡ್ ಸಬ್ಜೆಕ್ಟ್ ಈಸ್ मीटर्स ಈಸ್ ಆಬ್ಜೆಕ್ಟ್ ಇವುಗಳನ್ನು ಮೂರು ಬಹಳ ಮಾಡಿದಿವೆ ಸಬ್ಜೆಕ್ಟ್ ವರ್ಬೋ ಆಬ್ಜೆಕ್ಟ್ ನಿಯಮಗಳು ಎಲ್ಲ ಕೇಸ್ಗಳಿಗೂ ಅದೇ ಅಪ್ಲೈ ಆಗ್ತವೆ ಈಗ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡ್ಕೊಳ ಹಂಡ್ರೆಡ್ ಮೀಟರ್ ರೇಸ್ ಹಾಕೊಂಡ್ವಿ ಹಂಡ್ರೆಡ್ ಮೀಟರ್ಸ್ ರೇಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇಲ್ಲಿ ನೋಡ್ರಿ ಆಕ್ಟಿವ್ ಅಲ್ಲಿ ತಿಲಕ್ ಅಂಡ್ ಹಿಜ್ ಫ್ರೆಂಡ್ಸ್ ಅಂದ್ರೆ ಒಂದಕ್ಕಿಂತ ಇಲ್ಲಿ ಹಾಗಾಗಿ ಯೂಸ್ ಮಾಡಿದೀವಿ ಇದು ನೋಡ್ರಿ ಕಂಟಿನ್ಯೂ ಇದೆ ರನ್ನಿಂಗ್ ಅಂದ್ರೆ ಪಾಸ್ ಕಂಟಿನ್ಯೂಸ್ ಇದು ಪ್ಲೂರಲ್ ಇರೋದ್ರಿಂದ ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಗೆ ಬೇಕಾಗಿರುವಂತ ಒಂದು ಫಾರ್ಮ್ ಅನ್ನ ಹಾಕೊಂಡಿವಿ ಆದರೆ ಈಗ ಹಂಡ್ರೆಡ್ ಮೀಟರ್ಸ್ ರೇಸ್ ಅಂತಕ್ಕಂಥದ್ದನ್ನ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದಾಗ ಇದು ಸಿಂಗಲ್ ಆಗಿರೋ ಸಿಂಗಿಲ್ ಆಗಿದೆ ಆಮೇಲೆ ಮೀಟರ್ಸ್ ಅನ್ನ ನೋಡಬೇಡ್ರಿ ನೀವು ರೇಸ್ ಇಲ್ಲಿ ಸ್ಪರ್ಧೆ ಒಂದೇ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ವಾಸ್ ಅನ್ನ ಇಲ್ಲಿ ಕಂಟಿನ್ಯೂ ಇರೋದ್ರಿಂದ ಬೀಂಗ್ ಅನ್ನ ಹಚ್ಚಿದ್ವಿ ಆಮೇಲೆ ರನ್ನಿಂಗ್ ಅಂತಕ್ಕಂಥದ್ರ ಒಂದು ರೂಟ್ ವರ್ಬ್ ಮೇನ್ ವರ್ಬು ರನ್ ನೋಡ್ರಿ ರನ್ ರೈನ್ ರನ್ ಇದು ವಿಮ್ ಹಂಡ್ರೆಡ್ ಮೀಟರ್ಸ್ ರೇಸ್ ವಾಸ್ ಬೀಂಗ್ ರನ್ ಬೈ ತಿಲಕ್ ಇದು ವಾಯ್ಸ್ ಈ ಒಂದು ಆಕ್ಟಿವ್ ವಾಯ್ಸ್ ನ ಗೆ ಮಾಡಿದಾಗ ಹೀಗಾಗುತ್ತೆ ಆಮೇಲೆ ಇನ್ನೊಂದಕ್ಕೆ ಬನ್ನಿ ಧನ್ರಾಜ್ ಈಸ್ ವೇರಿಂಗ್ ದ ಮಾಸ್ಕ್ ನೋಡ್ರಿ ಈಸ್ ವೇರಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಸಬ್ಜೆಕ್ಟ್ ವರ್ ಆಬ್ಜೆಕ್ಟ್ ಈ ಒಂದು ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡ್ಕೊಂಡಿವಿ ದ ಮಾಸ್ಕ್ ಇದನ್ನು ಸಹ ಸಿಂಗ್ಯುಲರ್ ಆಗಿ ಇರೋದ್ರಿಂದ ಅದೇ ಒಂದು ಹೆಲ್ಪಿಂಗ್ ವರ್ಬನ್ನ ಹಾಕೊಂಡ್ವಿ ಕಂಟಿನ್ಯೂ ಇರೋದ್ರಿಂದ ಪ್ರಿಪೊಸಿಷನ್ ಬೈ ಹಾಕಿದ್ವಿ ಆಮೇಲೆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಮಾಡಿದ್ವಿ ಇದು ಪ್ಯಾಸಿ ಫಾರಮು ಯಾವುದು ಇರೋದು ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದನ್ನ ನಾವು ಪಾಸ್ಟ್ ಗೆ ಈ ತರ ಮಾಡಿದ್ವಿ ಇದು ಎರಡನೇ ಕೇಸು ಈಗ ನಾವು ಮೂರನೇ ಕೇಸಿನ ಕಡೆಗೆ ಹೋಗೋಣ ನೋಡಿ ಇದು ಯಾವಾಗ ಆಕ್ಟಿವ್ ವಾಯ್ಸು ಪ್ರೆಸೆಂಟ್ ಪರ್ಫೆಕ್ಟು ಮತ್ತು ಪಾಸ್ಟ್ ಪರ್ಫೆಕ್ಟ್ ಆಗಿ ಇದ್ದಾಗ ಪಾಸಿವಾಯ್ಸ್ಗೆ ಹೇಗೆ ಚೇಂಜ್ ಮಾಡಬೇಕು ನೋಡಿ ನಾವು ಇದಕ್ಕೆ ಬರಬೇಕು ವರ್ಬಿಗೆ ಹ್ಯಾಸು ಹ್ಯಾವು ಹ್ಯಾಡು ಈ ಒಂದು ವರ್ಬು ವಿಫಾರ್ಮಲ್ಲಿ ಇತ್ತು ಅಂದರೆ ಅದು ಪಕ್ಕ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಾಂದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗಿರುತ್ತೆ ಹ್ಯಾಸ್ ಹ್ಯಾವ್ ಬಂತು ಪ್ರೆಸೆಂಟ್ ಹ್ಯಾಡ್ ಬಂತು ಪಾಸ್ಟ್ ಎಷ್ಟೇ ಫಾರ್ಮ್ ಅಲ್ಲಿ ವರ್ಬ್ಂದ್ರೆ ಪರ್ಫೆಕ್ಟ್ ಎನ್ಸ್ ಈಗ ನೋಡ್ರಿ ಇಲ್ಲಿ ನಾವು ಪುನೀತ್ ಹ್ಯಾಸ್ ಬ್ರೋಕನ್ ದ ಗ್ಲಾಸ್ ಹ್ಯಾಸ್ ಬ್ರೋಕನ್ ಪ್ರೆಸೆಂಟ್ ಪರ್ಫೆಕ್ಟ್ ವರ್ಬ್ನ ನೋಡ್ಕೊಂಡ್ರೆ ನಮಗೆ ಕ್ಲಿಯರ್ ಆಗಿ ಎಲ್ಲ ಗೊತ್ತಾಗುತ್ತೆ ಪುನೀತ್ ವರ್ಬ್ ದ ಗ್ಲಾಸ್ ಆಬ್ಜೆಕ್ಟ್ ಈಗ ದ ದ ಗ್ಲಾಸ್ ಅನ್ನ ಸಬ್ಜೆಕ್ಟ್ ಮಾಡ್ಕೊಂಡ್ವಿ ಎಲ್ಲಿ ವಾಯ್ಸ್ ಅಲ್ಲಿ ಈಗ ನೋಡಿದ್ರೆ ಇದು ಗ್ಲಾಸ್ ಅಂತಕ್ಕಂಥದ್ದು ಸಹ ಸಿಂಗಿಲರ್ ಸಿಂಗಿಲರ್ ಗೆ ಬೇಕಾಗಿರುವಂತಹ ಹೆಲ್ಪಿಂಗ್ ವರ್ಬ್ ಅದನ್ನೇ ಹಾಕೊಂಡ್ವಿ ಈಗ ಈ ಒಂದು ತ್ರೀ ಕೇಸ್ ಅಲ್ಲಿ ಬೀನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯೂಸ್ ಮಾಡಿದೀವಿ ಆಮೇಲೆ ವಿ ತ್ರೀ ಫಾರಂ ಗೆ ಬ್ರೋಕ್ ಅನ್ನ ಹಾಕೊಂಡಿವಿ ಪ್ರಿಪೋಸಿಷನ್ ಬೈ ಅನ್ನ ಯೂಸ್ ಮಾಡಿದೀವಿ ಆಮೇಲೆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಮಾಡಿದೀವಿ ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರ್ತಕ್ಕಂಥದ್ದು ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರ್ತಕ್ಕಂಥದ್ದು ಪುನೀತ್ ಹ್ಯಾಸ್ ಬ್ರೋಕನ್ ದ ಗ್ಲಾಸ್